ವಿಶ್ವದಾದ್ಯಂತ ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದೀವಿ. ನಮ್ಮಲ್ಲಿ ಕೂಡ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಡೆಯಿಂದ ಸಮರ್ಥವಾಗಿ ಇದನ್ನು ನಿಭಾಯಿಸ್ತಾ ಇದ್ದೀವಿ. ಅಣೆಕಟ್ಟು ತಾಲೂಕಿನಲ್ಲಿ ಕೂಡ ಯಾವುದೇ ಒಂದು ಇದುವರೆಗೆ ಒಂದೇ ಕೇಸು ದಾಖಲಾಗಿಲ್ಲ. ಯಾಕಂದರೆ ಎಲ್ಲ ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಮಾಡಿದಂಥ ಒಂದು ಸೇವೆ ಸಲ್ಲಿಸಿದಂಥ ಒಂದು ಆಶಾ ಕಾರ್ಯಕರ್ತ ನಿಧಿಯವರಿಗೆ ಸ್ವಲ್ಪ ಸನ್ಮಾನ ಮಾಡಬೇಕು. ಅವರು ಉದ್ಯಮಿಸಬೇಕು ಅಂತೇಳಿ ಅತಿ ಬೆಲೆ ಪುಷ್ಪಮಿಯವರು ಆಗಲೇ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರು. ಅದ್ರ ಪ್ರಕಾರ ಇವತ್ತು ಆಶಾ ಕಾರ್ಯಕರ್ತರು, ಪಂಚಾಯತಿ ಪೌರ ಕಾರ್ಮಿಕರು, ಇತರ ಆಫೀಸ್ ಸಿಬ್ಬಂದಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಆಶಾ ಕಾರ್ಯಕರ್ತರು, ವಿದ್ಯಾಧಿಕಾರಿಗಳಿಗೆ ಸನ್ಮಾನ ಮಾಡಬೇಕು. ಸಿಬ್ಬಂದಿಯವ್ರಿಗೆಲ್ಲರೂ ಸೇರಿ ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರು. ಅದ್ರ ಪ್ರಯುಕ್ತ ಎಲ್ಲರೂ ಸನ್ಮಾನ ಮಾಡಿದ್ದೀವಿ. ಇದ್ರ ಮುಖಾಂತರ ಅವ್ರಿಗೆ ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಚೈತನ್ಯ ಬರಬೇಕು ಮತ್ತು ಅವ್ರಿಗೆ ಉದ್ಯಮಿಸಬೇಕು. ಅವ್ರಿಗೆ ಅವರು ಮುಂದೆ ಇನ್ನೂ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ